ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಹದಿನೆಂಟು ಕ್ಷೇತ್ರದ ದೊಡ್ಡ ಜಿಲ್ಲಾ ರೀ ಆ ಹದಿನೆಂಟು ಕ್ಷೇತ್ರದ ಹದಿನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆಗಿದ್ದ ಸುದ್ದಿ ನಮಗೆ ಗುಪ್ತ ಬಂದೈತೆ ಆ ಸುದ್ದಿ ತೆಗಿಬೇಕಾದ್ರೆ ಭಾಳ ಪರಿಶ್ರಮ ಪಟ್ಟು ನಾವು ತೆಗ್ದೇವಿ ಆ ಹದಿನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವ ಕ್ಷೇತ್ರದಿಂದ ಟಿಕೆಟ್ ಫೈನಲ್ ಆಗ್ಯಾವ ಅನ್ನೋದು ಭಾಳ ಕುತೂಹಲಲ್ರಿ ನಿಮಗೆ ಯಾವಾಗಲೂ ನಂಬರ್ ಒನ್ ಚಾನಲ್ ಯಾವ ಸುದ್ದಿ ಹೇಳೈತಿ ಸತ್ಯದ ನಿಮಿತ್ತ ಯಾವುದು ಹೇಳಿಲ್ಲ ಸತ್ಯವೇ ಹೇಳೈತಿ ಸತ್ಯದ ವಿನಃ ಬೇರೆ ಹೇಳುವುದಿಲ್ಲ ಆ ಹದಿನಾಲ್ಕು ಜನರ ಅಭ್ಯರ್ಥಿಗಳು ಯಾರು ಗೊತ್ತೈತೆನ್ರಿ ಆ ಹದಿನಾಲ್ಕು ಅಭ್ಯರ್ಥಿಗಳು ಗೆಲ್ಲೋ ಕುದುರೆಗಳು ಹೈಕಮಾಂಡ್ ಭಾಳ ಸೂಕ್ಷ್ಮ ವಿಚಾರ ಮಾಡೈತ್ರಿ ಈ ಸಾರಿ ಕಾಂಗ್ರೆಸ್ಸದ್ದು ಪ್ರತಿಯೊಂದು ಗ್ರೌಂಡ್ ರಿಪೋರ್ಟ್ ತೆಗೆದೈತ್ ಪ್ರತಿಯೊಂದು ಸಿ ರಿಪೋರ್ಟ್ ತೆಗೆದೈತ್ ಪ್ರತಿಯೊಂದು ಸಮೀಕ್ಷೆ ಮಾಡೈತಿ ಇವರ ಇಪ್ಪತ್ತೈದು ಮೂವತ್ತು ವರ್ಷದ ಇತಿಹಾಸ ತೆಗೆದೈತ್ ಈ ಹಿಂದೆ ಏನು ಸಾಮಾಜಿಕ ಚಟುವಟಿಕೆ ಮಾಡಿದಾರ ಈ ಹಿಂದೆ ಶಾಸಕರು ಇದ್ದಾಗ ಏನು ಮಾಡ್ಯಾರ ಶಾಸಕರು ಇಲ್ಲದಾಗ ಏನು ಮಾಡ್ಯಾರ ಸಮಾಜ ಚಟುವಟಿಕೆದಾಗ ಏನು ಮಾಡ್ಯಾರ ಇಪ್ಪತ್ತು ವರ್ಷದ ಇತಿಹಾಸನ ಕೌಂಟ್ ಮಾಡಿ ತೆಗೆದಾಗ ಅವರು ಟಿಕೆಟ್ ಫೈನಲ್ ಮಾಡುವ ಸಲುವಾಗಿ ಈಗಾಗಲೇ ಗ್ರೀನ್ ಸಿಗ್ನಲ್ ತಯಾರು ಮಾಡಿ ಒಂದು ಪಟ್ಟಿ ಅಪ್ರೂವಲ್ ಆಗಿ ಹೋಗೈತಿ ಇನ್ನು ಆ ಹೆಚ್ಚು ಕಡಿಮೆ ಮಾಡಕ್ಕೆ ಬರಂಗಿಲ್ಲ ಆ ಹದಿನಾಲ್ಕು ಕ್ಷೇತ್ರಗಳ ಯಾವ ಕಾಕ ಇದೇನು ಒಂದು ಅನುಭಾಮ ಸುದ್ದಿ ತಂದಿ ಅಂತಿರ್ಬೇಕು ಆ ಹದಿನಾಲ್ಕು ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೆಯ ಕ್ಷೇತ್ರಕ್ಕೆ ಬರ್ತೇನೆ ಆರಾಧ ದೈವ ಎಲ್ಲಮ್ಮನ ಆಶೀರ್ವಾದದಿಂದ ಸಮುದತ್ತಿ ಮತ ಕ್ಷೇತ್ರದಿಂದ ಪಂಚನಗೌಡ ದ್ಯಾಮನಗೌಡರು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗೈತ್ರಿ ಇದನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳ ಸಾಮಾಜಿಕ ಚಟುವಟಿಕೆಗಳ ಇತಿಹಾಸ ಅವರಲ್ಲಿ ಐತಿ ಯಾವ ಕಾರ್ಯಗಳನ್ನು ಮಾಡಬೇಕು ಹೃದಯವಂತ ಕುಟುಂಬದ ಈ ವ್ಯಕ್ತಿ ಇವತ್ತು ಮೂವತ್ತು ವರ್ಷಗಳ ಇತಿಹಾಸ ಐತಿ ಸಮಾಜ ಸೇವೆಯಿಂದ ಮುಂದೆ ಬಂದು ನಾಲ್ಕು ಸಾರಿ ಜಿಲ್ಲಾ ಮಧ್ಯವರ್ತಿ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ವಿರೋಧ ಆಯ್ಕೆ ಆಗತಾನ ಅಂದ್ರೆ ಇದು ಎಮ್ ಎಲ್ ಎಕ್ಕಿಂತ ದೊಡ್ಡ ರೀ ಇದು ದೊಡ್ಡ ಹುದ್ದೆ ಅಂಥ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡೈತೆ ಅಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ ಹಾಗಾದ್ರೆ ಇನ್ನು ಎರಡನೇ ಕ್ಷೇತ್ರ ಯಾವುದು ನೋಡಿರಿ ರಾಮದುರ್ಗ ಅಶೋಕ್ ಪಟ್ಟಣ ಫೈನಲ್ ಬೈಲೊಂಗಲ ಮಹಾಂತೇಶ್ ಕೌಜಲಗಿ ಕಿತ್ತೂರು ಡಿ ಬಿ ನಾಮದ್ದಾರ್ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ ತಕ್ಷಣ ಅಕ್ಕನ ಬಗ್ಗೆ ಭಾಳ ಪ್ರೀತಿ ವ್ಯಕ್ತಪಡಿಸೋರ ಫಾಲೋವರ್ಸ ಮತ್ತು ಲೈಕ್ ಶೇರ್ ಮಾಡೋರು ಭಾಳ ಅದರ ಯಾಕಂದ್ರೆ ಅಕ್ಕನ ಮೇಲೆ ಅದೊಂದು ವಿಶೇಷ ಪ್ರೀತಿನೇ ಐತಿರಲ್ಲ ಅಕ್ಕಾಗ ಮತ್ತೊಂದು ಹೆಸರು ಕುಂದ ಅಂತಾರ್ರೀ ಆ ಕುಂದಾಗತನ ಹೃದಯವಂತಿಕೆ ಹೃದಯ ಇಟ್ಕೊಂಡ ಜನಮನ ಗೆದ್ದಂಥ ಸಹೋದರ ಮತ್ತು ಮಗನ ತಯಾರು ಮಾಡಾಕತ್ತಾಳ ಗರಡಿಯಾಗ ಇನ್ನು ಅಕ್ಕ ಒಂದು ದಿನ ರಾಜ್ಯದ ಪತಾಕೆ ಅಂತೇಳಿ ಭವಿಷ್ಯ ನುಡಿದಿದ್ದಿದೆ ನಂಬರ್ ಒನ್ ಅಲ್ರಿ ಹದಿನೆಂಟು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹೆಚ್ಚಿನ ಮತ ಗಳಿಸಿ ರಿಕಾರ್ಡ್ ಮಾಡ್ತಾಳಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಒಬ್ಬಕ್ಕಿ ಇನ್ನು ಮುಂದೆ ಬರ್ತದೆ ನೋಡಿರಿ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಆತ್ರಿ ಬೆಳಗಾವಿ ಉತ್ತರ ಫಿರೋಜ ಶೇಠ ಬೆಳಗಾವಿ ದಕ್ಷಿಣ ಇನ್ನೂ ನಿರ್ಣಯ ಇಲ್ಲ ಸತೀಶ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗ ಈ ಕ್ಷೇತ್ರವನ್ನು ಬಿಟ್ಟು ಕೊಟ್ಟೈತಿ ಇನ್ನು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ತೀರ್ಮಾನ ತೊಗೋತಾರ ಅವ್ರ ಮೇಲೆ ಈ ಕ್ಷೇತ್ರವನ್ನು ರಿಸರ್ವ್ ಹಿಡ್ದೈತಿ ಅರಬಾಮಿ ಕ್ಷೇತ್ರದಾಗ ಅರವಿಂದ ದಳವಾಯಿ ಭಿಮ್ಶಿ ಹಂದಿಗುಂದ ಭೀಮಪ್ಪ ಗಡಾದ ಮೂರು ಹೆಸರುಗಳು ಓಡಾಡಕತ್ತಾವ ಅಂತಿಮ ತೀರ್ಮಾನ ತಗೋಬೇಕಿನ್ನು ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಇನ್ನು ನೋಡ್ರಿ ಗೋಕಾಕಕ್ಕೆ ಬರ್ತಾನೆ ಅಶೋಕ್ ಪೂಜಾರಿ ಮೊದಲನೇ ಹೆಸರು ಐತಿ ಎರಡನೇ ಹೆಸರು ಸತೀಶ್ ಜಾರಕಿಹೊಳಿನೂ ಐತಿ ಯಾವಾಗ ಏನು ತಿರುಮುರು ಆಕೈತಿ ಗೊತ್ತಿಲ್ಲ ಅದರ ಸಲುವಾಗಿ ಇನ್ನು ಮುಂದೆ ರಾಜಕೀಯ ವಿಶ್ಲೇಷಣೆದೊಂದಿಗೆ ಮತ್ತೆ ಬರ್ತಾನೋ ಇನ್ನು ರಾಯ್ಬಾಗ ಕ್ಷೇತ್ರಕ್ಕೆ ಬರ್ತಾನೆ ನೋಡ್ರಿ ರಾಯ್ಬಾಗ ಕ್ಷೇತ್ರಕ್ಕೆ ಅನೇಕ ಬಾರಿ ಟಿಕೆಟ್ ಕೊಟ್ಟು ನೋಡಿದ್ರೆ ತೊತ್ತು ತುದಿಗೆ ಬಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೆಲವೇ ಎಂಟುನೂರು ಮತಗಳ ಅಂತರದಿಂದ ಸೋತಂಥ ವ್ಯಕ್ತಿಗೆ ಈಗ ಕಾಂಗ್ರೆಸ್ ರತ್ನಗಂಬಳಿ ಹಾಕಿ ಇನ್ನು ಪ್ರದೀಪ ಮಾಳ್ಗಿನಲ್ಲಿ ಟಿಕೆಟ್ ಫೈನಲ್ ಮಾಡೈತಿ ಇದಕ್ಕೆ ಬೆಳಗಾವಿ ಜಿಲ್ಲೆಯ ಅನೇಕ ಬಲಾಢ್ಯ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಸಹಿತ ಇವತ್ತು ಈ ಪ್ರದೀಪ ಮಾಳ್ಗಿಗೆ ಬೆಂಬಲ ವ್ಯಕ್ತಪಡಿಸ್ಯಾರ ಈ ಪ್ರದೀಪ ಮಾಳ್ಗಿಗೆ ಅಲ್ಲಿ ರೈಬಾಗದ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡ್ಯಾರ ಇನ್ನಲ್ಲಿ ಏಕಾಂಗಿ ಹೋರಾಟಗಾರ ಇನ್ನು ಪ್ರದೀಪ್ ಮಾಳಿಗೆಯಲ್ಲಿ ಯಾವ ರಣತಂತ್ರಗಳನ್ನ ಹಿಣಿತಾನೆನ ಕಾದ ನೋಡಬೇಕು ಇನ್ನು ಕಾಗವಾಡಕ್ಕೆ ಬರ್ತಾನೆ ನೋಡಿರಿ ರಾಜು ಕಾಗೆ ಮತ್ತು ರುದ್ರಗೌಡ ಪಾಟೀಲ್ ಅವರ ನಡುವೆ ತುರುಸಿನ ಆಕಾಂಕ್ಷಿ ಯಾರಿಗೆ ಟಿಕೆಟ್ ಸಿಗತೈತಿ ಇನ್ನು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ ಇಬ್ಬರು ಹೆಸರು ಶಿಫಾರಸು ಮಾಡೈತಿ ಒಂದು ಅಂತಿಮ ಆಕೈತಿ ಅದು ಕೆಲವೇ ದಿನಗಳಲ್ಲಿ ಆಗತೈತಿ ಇನ್ನು ಕುಡಚಿದಾಗ ಅಮಿತ್ ಘಾಟ್ಗೆ ಮತ್ತು ಮಹೇಶ್ ತಮ್ಮಣ್ಣವರು ಅಮಿತ್ ಘಾಟ್ಗೆ ಮತ್ತು ಮಹೇಶ್ ತಮ್ಮಣ್ಣವರು अल्ले कांग्रेस हाई कमांड बही चांस ಏನೋ ಮಹಿಳೆಗೆ ಕೊಡಬೇಕಂಥೇಳಿ ಏನಾದರೂ ವಿಚಾರ ಮಾಡಿದ್ರೆ ಆ ಮಹಿಳೆ ಸುನೀತಾ ಐಹೊಳೆ ಏನಾದರೂ ಅಲ್ಲಿ ಕಾಲು ಹಾಕಿದ್ಲಂದ್ರೆ ಸುನೀತಾ ಐಹೊಳೆಗೂ ಟಿಕೆಟ್ ಲಭಿಸಬಹುದು ಇನ್ನು ಮೂರು ಜನರಲ್ಲಿ ಅಲ್ಲಿ ಪೈಪೋಟಿ ಐತಿ ಇನ್ನು ಇದು ಕಾಂಗ್ರೆಸ್ಸದ ಮಾತ್ರ ಇನ್ನುಳಿದ ಜೆ ಡಿ ಎಸ್ಸು ಮತ್ತು ಇನ್ನಿತರ ಆಮ್ ಆದ್ಮಿ ಮತ್ತು ಕೆ ಆರ್ ಎಸ್ ಇನ್ನೂ ನಮ್ಮ ಕಡೆ ಬಂದಿಲ್ಲ ಆ ಬಂದ ತಕ್ಷಣ ಎಲ್ಲರೂ ಹೇಳೋಕ್ಕಿಂತ ಮುಂಚಿತನ ನಾವು ಹೇಳ್ತೀವಿ ಇನ್ನು ಅಥನಿಗೆ ನೋಡಿರಿ ಅತನಿಗೆ ಸಮಾಜ ಸೇವೆಯಿಂದ ಬಂದ ಒಳ್ಳೆಯ ಯುವಕ ಧರಪ್ಪ ಟಕ್ಕನ್ನವರ ಮೊದಲನೇ ಸ್ಥಾನದಾಗಿದ್ದರೆ ಎರಡನೇ ಸ್ಥಾನದಾಗ ಸದಾಶಿವ ಭೂತಾಳೆ ಇನ್ನು ಅಲ್ಲಿ ಚುನಾವಣಾ ಕಣ ರಣರಂಗ ಏರ್ತೈತಿ ಅಲ್ಲಿ ಹೊಸ ಮುಖ ಬೇಡಾಕತ್ತಾರಂಥೇಳಿ ಈ ಯುವಕ ಧರಪ್ಪ ಟಕ್ಕನ್ನವರು ಮತ್ತು ಹಳೆಯ ತರಮಾರಿನ ಒಬ್ಬ ಹಿರಿಯ ರಾಜಕಾರಣಿ ಸದಾಶಿವೆ ಭೂತಾಳೆ ಯಾರಿಗೆ ಲಭಿಸ್ತೈತಿ ಐತಿ ಇನ್ನಲ್ಲಿ ಸತೀಶ್ ಜಾರಕಿಹೊಳಿ ಅಂತಿಮ ನಿರ್ಣಯ ಕೊಡಬೇಕಷ್ಟ ಇನ್ನು ಎಮ್ಕನ್ ಮಾಡಿ ಸತೀಶ್ ಜಾರಕಿಹೊಳಿ ಬೈ ಚಾನ್ಸ್ ಸತೀಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರಕ್ಕೆ ಏನಾದರೂ ಅದರ ಬದಲು ಮಾಡ್ಕೊಂಡ್ರೆ ಅಲ್ಲಿ ಭೀಮಿ ಜಾರಕಿಹೊಳಿ ಎಂಟ್ರಿ ಆಗೋ ಚಾನ್ಸ್ ಐತಿ ಇನ್ನು ಅಲ್ಲಿ ಕಾದ ನೋಡಬೇಕು ಸತೀಶ್ ಜಾರಕಿಹೊಳಿ ಯಾವ ಮಾಸ್ಟರ್ ಮೈಂಡ್ ಉಪಯೋಗ ಮಾಡ್ತಾರೆ ಇನ್ನು ನೋಡಬೇಕು ಹುಕ್ಕೇರಿ ಎ ಬಿ ಪಾಟೀಲ್ ಮತ್ತು ಬಸವರಾಜ ಪಾಟೀಲ್ ಎ ಬಿ ಪಾಟೀಲ್ ಬೈ ಚಾನ್ಸ್ ನಿಂದ್ರಾಕ ಹಿಂದ ಮುಂದ ಮಾಡಾಕತ್ತಿರ ಅಂದ್ರೆ ಬಸವರಾಜ ಪಾಟೀಲ್ ತಯಾರಾಗಿ ನಿತ್ತನ ನಾನು ಒಂದು ಕೈ ನೋಡತ್ತನಂತ ಹೇಳಿ ಬಸವರಾಜ ಪಾಟೀಲು ಸಹಿತ ಹುಕ್ಕೇರಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಆಗುವುದರಲ್ಲಿ ಸಂಭವ ಐತಿ ನೋಡಬೇಕು ಇನ್ನು ನಿಪ್ಪಾಣಿ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಾಗ ನಾವು ಈ ಹಿಂದ್ಕಲೇ ಹೇಳ್ಕೊಂಡಿವಿ ಪ್ರಿಯಾಂಕಾ ಜಾರಕಿಹೊಳಿ ನಿತ್ರ ಅಲ್ಲಿ ಗೆಲುವು ಸುಲಭ ಅಲ್ಲಿ ಸರ್ವ ಜಾತಿಯವರು ಕೂಡಿ ಸಣ್ಣ ವಯಸ್ಸಿನ ಹುಡುಗಿನ ವಿಧಾನಸಭಾ ಕಳಿಸ್ತಾರ ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಆಶೀರ್ವಾದ ಐತಿ ಅವರ ಲಕ್ಷಾಂತರ ಅಭಿಮಾನಿಗಳ ಆಶೀರ್ವಾದ ಐತಿ ಪ್ರಿಯಾಂಕಾ ಜಾರಕಿಹೊಳಿ ಬೈ ಚಾನ್ಸ್ ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ರ ಗೆದ್ದಂದು ಗೆಟ್ ಗೆದ್ದಿದ್ದ ಕಟ್ಟಿಟ್ಟ ಬುತ್ತಿ ಗೆಲ್ಲೋದು ಖಚಿತ್ ಇನ್ನು ಚಿಕ್ಕೋಡಿ ಗಣೇಶ ಹುಕ್ಕೇರಿ ಯಾರೂ ಪ್ರಬಲ ಆಕಾಂಕ್ಷೆ ಇಲ್ಲ ಅಲ್ಲಿ ಗಣೇಶ ಕೇರಿ ನಾಮಪತ್ರ ಸಲ್ಲಿದ ತಕ್ಷಣ ವಿಧಾನಸಭಾ ಪ್ರಮಾಣಪತ್ರನೂ ಸದಸ್ಯ ಅಂತ ತಗೊಳ್ಳೋದು ಗ್ಯಾರಂಟಿ ಅಲ್ಲಿ ಯಾರೂ ಅವರ ವಿರೋಧಿಗಳೇ ಇಲ್ಲ ಅಜಾತ ಶತ್ರು ಗಣೇಶ ಹುಕ್ಕೇರಿಗೆ ಗ್ರೀನ್ ಸಿಗ್ನಲ್ ಐತಿ ಗಣೇಶ ಹುಕ್ಕೇರಿ ಆಯ್ಕೆ ಆಗೋದು ಖಚಿತ ಇನ್ನು ಖಾನಾಪುರದಾಗ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ಗೆ ಟಿಕೆಟ್ ಕೊಡ್ತಾರ ಆಂಜಲಿ ನಿಂಬಾಳ್ಕರ್ನ ಕಾಂಗ್ರೆಸ್ದಿಂದ ಟಿಕೆಟ್ ಗೋಸ್ಕರ ಮತ್ತು ಯಾರೂ ಆಕಾಂಕ್ಷಿ ಅಲ್ಲಿ ಇಲ್ಲ ಪ್ರೆಸೆಂಟ್ ಎಮ್ ಎಲ್ ಎ ಆಂಜಲಿ ನಿಂಬಾಳ್ಕರ್ಗೆ ಟಿಕೆಟ್ ಕೊಡ್ತಾರ ಇದು ಹದಿನಾಲ್ಕು ಕ್ಷೇತ್ರ ನಮಗೆ ಖಚಿತ ಮಾಹಿತಿ ಬಂದೈತಿ ಹದಿನಾಲ್ಕು ಕ್ಷೇತ್ರದ ಹೇಳೇನೆ ನಾಲ್ಕು ಕ್ಷೇತ್ರದ ಏನೈತಿ ಎರಡೆರಡು ಮೂರು ಮೂರು ಆಕಾಂಕ್ಷೆ ಇದಾರ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಮೂರು ಮಂದಿ ಕೂಡ್ಕೊಂಡ ಒಂದು ಅಂತಿಮ ತೀರ್ಮಾನ ತೊಗೋತಾರ ಅದರಲ್ಲಿ ಹಿರಿಯ ರಾಜಕಾರಣಿ ಅಶೋಕ ಪಟ್ಟನು ಸಹಿತ ತಮ್ಮದ ಮುದ್ರೆ ಒತ್ತಬೇಕಾಕೈತಿ ಈ ನಾಲ್ಕು ಜನ ಕೂಡ್ಕೊಂಡು ಇನ್ನು ಮುಂದೆ ಫೈನಲ್ ಮಾಡ್ತಾರೆ ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಹೇಳ್ತಾನೆ ಬಿಜಾಪುರ ಕ್ಷೇತ್ರದ ಹೇಳ್ತಾನೆ ಗುಲ್ಬರ್ಗ ಮತ್ತು ಬೀದರ್ದು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದ್ದು ಹೇಳ್ತಾನೆ ಧಾರವಾಡ ಜಿಲ್ಲಾದು ಹೇಳ್ತೇನೆ ಗದಗ ಜಿಲ್ಲಾದ್ದು ಹೇಳ್ತೀನಿ ನರಗುಂದ ನವಲಗುಂದ ಮತ್ತು ಶಿರಹಟ್ಟಿದು ಅಂತಿಮ ಪಟ್ಟಿ ನನ್ನ ಕೈಯಾಗ ಐತಿ ಆ ಅಂತಿಮ ಪಟ್ಟಿ ಇನ್ನು ಕೆಲವೇ ದಿನಗಳಲ್ಲಿ ಹೇಳ್ತೀನಿ ಇದು ಏನು ಅಂತಿಮ ಪಟ್ಟಿ ಬಂದೈತಿ ಅದರ ಪ್ರಕಾರ ಟಿಕೆಟ್ ಫೈನಲ್ ಹಾಕವ ಬಿ ಫಾರ್ಮ್ ಈಗಾಗಲೇ ರೆಡಿ ಅದಾವ ಇನ್ನು ಹೆಸರು ಬರೆಯುವುದಷ್ಟು ಬಾಕಿ ಐತಿ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ಹೆಸರುಗಳನ್ನ ಈಗಾಗಲೇ ಬರೆದಿಟ್ಟಾರ ಅಲ್ಲಿ ಯಲ್ಲಮ್ಮನ ಕ್ಷೇತ್ರದಿಂದ ಬೋಣಗಿ ಹಾಕೈತಿ ಕೊನೆಗೆ ಹೋಗಿ ನಿಂದಿರ್ತೈತಿ ಅಥನಿಯವರೆಗೆ ಇದು ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ಕ್ಷೇತ್ರಗಳ ವಿಶ್ಲೇಷಣೆ ಕೊಟ್ಟಿದ್ದೀನಿ ಇದರಲ್ಲಿ ಶಾಸಕ ಆಗವರು ಪುಣ್ಯವಂತರು ಅದಕ್ಕೋಸ್ಕರ ತಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸಮಾಜ ಸೇವೆಯೊಂದಿಗೆ ಇನ್ನೂ ಆರು ತಿಂಗಳು ಟೈಮ್ ಐತಿ ಸರಳವಾಗಿ ವಿರಳವಾಗಿ ಜನರ ಜೊತೆ ಒಳ್ಳೊಳ್ಳೆ ಸಂಬಂಧ ಇಟ್ಕೋರಿ ಯಾರ ಜೊತೆಯೂ ದ್ವೇಷ ಮಾಡ್ಕೋಬೇಡ್ರಿ ನೀವು ಶಾಸಕರಾಗ್ತೀರಂದ್ರೆ ನೀವು ಒಂದು ದೊಡ್ಡ ಪದವಿ ಹೊಂದಿದಂಗೆ ಪ್ರಥಮ ಪ್ರಜೆಯಾಗಿ ಅಲ್ಲಿ ಆಯ್ಕೆ ಆಗ್ತೀರಿ ಬಡವರ ಸೇವೆ ಮಾಡಿರಿ ಜಾತಿ ವಿಜಾತಿ ಅನ್ನಬೇಡ್ರಿ ಎಲ್ಲ ಜಾತಿಯವರನ್ನು ಸರ್ವ ಧರ್ಮದವರನ್ನು ಒಂದೇ ವೇದಿಕೆಗೆ ಕರ್ಕೊಂಡು ಹೋಗುವಂಥ ಈ ಹದಿನಾಲ್ಕು ಜನ ಮಾಡ್ತೀರಿ ಮಾಡೋರು ಇದ್ದರೆ ಅವರ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಹಂಗಾದ್ರೆ ಮತ್ತು ಬೇರೆ ಸುದ್ದಿ ಹಂಗೆ ಬರಲಿಕ್ಕೆ ಅಕ್ಕ ಖಡಕ್ ಜವಾರಿ ನಮಸ್ಕಾರ